ಕೇರ್ಪಡೆ ಅಭಿವೃದ್ಧಿಗೆ ಯಾರೂ ಏನು ಮಾಡಿಲ್ಲ. ಕೊತ್ಮರಳಿ ಕೃಷ್ಣ ಬಿಟ್ರೆ ಅವ್ರ ಬಿಟ್ರೆ ನೀವೇ ಅಭಿವೃದ್ಧಿ ಒಂದು ಒತ್ತಡ ಕೊಡ್ತಾ ಇರೋದು. ಹಬ್ಬ ಹುಣ್ಮೇಲೆ ಬಂದ್ರೆ ಅಲ್ಲೇ ಊಟ ಮಾಡ್ಕೊ ಬಂದ್ರಲ್ಲ ಬಿದ್ದು ಬಿದ್ದು ಇವರೆಲ್ಲ ಮೊಬೈಲ್ ಅಲ್ಲಿ ನೋಡ್ತಿರ್ತಾರೆ ದಿನ, ನಿಮಗೂ ಗೊತ್ತಿಲ್ಲ ಪಪ್ಪ. ನೀವೆಲ್ಲ ಟಿವಿ ಬಂದ್ರೆ ನೋಡ್ತೀರಿ, ಟಿವಿ ಯಾರು ನಿಮ್ಸೆ ಮಾಡ್ತಿಲ್ಲ ನಂದ, ಯಾಕೋ ಗೊತ್ತಿಲ್ಲ ಪಪ್ಪ, ಏನೋ ಬೇಜಾರೇನೋ ನನ್ನ ಮೇಲೆ ಯಾರು ಮಾಡ್ತಿಲ್ಲ. ಇವರೆಲ್ಲ ಪಾಪ ಮೊಬೈಲ್ ಎಲ್ಲ ದಿನ ದಿನ ನೋಡಿ ನೋಡಿ ಊರು. ಇವತ್ತೇ ಅವ್ರ ಮಕ್ಕ ನೋಡ್ತೀರ, ನಾನು ನನ್ನ ಮಕ್ಕ ಎದುರುಗಡೆ ನೋಡ್ತೀರಿ, ಇವತ್ತೇ ಮೊಬೈಲ್ ಅಲ್ಲಿ ನೋಡ್ಬಿಟ್ಟವ್ರೆ ಪಾಪ. ಅವ್ರಗಳಿಗೆಲ್ಲ ಗೊತ್ತಿರಲ್ಲ, ಅದಕ್ಕೆ ಮನ್ ಮನೆ ಬಗ್ಲು ಬಂದಿರೋದು. ಎಷ್ಟ ಇದೆ ಪ್ರಾಮಾಣಿಕವಾಗಿ ಅಷ್ಟ ಓಟ್ ಹಾಕ್ತೀನಿ ಬ್ರದರ್, ಇಷ್ಟೇ ಅಂತ ಹೇಳಲ್ಲ, ನಂದು ನಾನು ಹೆಂಡತಿದಂತೂ ಪಕ್ಕ. ಚಿಕ್ಕ ಬಾಲಕನಾಗಿ ಗ್ರಾಮಕ್ಕೆ ಬಂದಿದ್ದೀರಿ, ನಿಮ್ಗೆ ನಮ್ ಮಾಡ್ಬೇಕು ಅನ್ನೋದು ಮನಸ್ಫೂರ್ತಿ ಆತಂದಲ್ಲಿದೆ. ಇನ್ನು ಮತ್ತೊಂದ್ಸರಿ ಬನ್ನಿ, ಮತ್ತೊಂದ್ಸರಿ ಬನ್ನಿ, ನಾವು ಅನುಕೂಲ ಮಾಡ್ತೀವಿ. ಇವಾಗ ಒಂದು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂದ್ರೆ ಕೋಟಿ ಗಟ್ಟಲೆ ದುಡ್ಡು ಬೇಕು. ಕೋಟಿ ಇದ್ರೆ ಮಾತ್ರ ಎಲೆಕ್ಷನ್ಗೆ ಫೇಸ್ ಮಾಡೋದು, ಇಲ್ಲಾಂದ್ರೆ ಆಗಕ್ಕಿಲ್ಲ. ದುಡ್ಡು ಇಲ್ದೇನೆ ಹೋದ್ರು ನಾವು ಎಲೆಕ್ಷನ್ ನಿಂತ್ಕೋಬಹುದು ಅಂತ ಬಂದವರಲ್ಲ, ಅದು ತುಂಬಾ ಖುಷಿ ಇರ್ತದೆ. ಯಾರು ಇಲ್ಲ ಅಂತ ಅನ್ಕೋಬಿಡಿ, ಕೃಷ್ಣರಾಜಪೇಟೆ ಕ್ಷೇತ್ರದ ಸ್ವಾಭಿಮಾನಿ ಜನಗಳೆಲ್ಲ ನಿಮ್ ಪರ ಅವ್ರೆ, ಪ್ರತಿಯೊಬ್ರು ನಿಮ್ ಪರ. ಸ್ವಾಭಿಮಾನಿ ಜನ ಏನವ್ರೆ, ಪ್ರತಿಯೊಬ್ರು ನಿಮ್ ಪರ ಅವತ್ತು ವೋಟ್ ಮಾಡ್ತಾರೆ, ಕ್ಯಾನ್ವಾಸ್ ಮಾಡ್ತಾರೆ. ಅವರೇ ನಿಂತು ನಾನು ಸ್ವಂತ ಎಲೆಕ್ಷನ್ ನಿಂತಿದ್ದೀನಿ ಅನ್ಕೊಂಡೆ ವೋಟ್ ಮಾಡಿಸ್ತಾರೆ. ಅಗ್ರರ್ ಬಚ್ಚಳಿಲು ಹೇಳಿದ್ರು ಒಂದ್ ಹದಿನೈದು ದಿನದಿಂದ ನೋಡಿರ್ತೀನಿ ಇವೆಲ್ಲ. ನನ್ ಕೈಲಿ ಏನು ಇಲ್ಲ, ಒಗ್ಗಟ್ಟ ಎಲ್ಲರೂ ಕರ್ಕೊಂಡೋಗಿ ಡಿಪೋದ ಹತ್ರ ಮಾತಾಡಿಸ್ತೇವೆ. ಅವ್ರು ಹೇಳಿದ್ರು ಕೇರ್ಪಡೆ ತಲಕ್ನಲ್ಲಿ ಒಂದ್ 60-70 ಬಸ್ ಇದಾವೆ, ಯಾವ್ದಾದ್ರು ಒಂದ್ ಬಸ್ನ ಆರು ಹುಡ್ಕು ಬಿಡ್ತೀನಿ ಅಂತ ಹೇಳಿದ್ರು. ಆಯ್ತಾ, ಅನ್ಕಂಡಂಗೆ ಅವತ್ತೇ ಬಸ್ ಬಿಟ್ರು. ಇವತ್ತಾಲೆ 4 ದಿನದಿಂದ ಬಸ್ ಹೋಯ್ತಲ್ಲ. ಮೈಸೂರಿಂದ ಬಂದು ಕೇರ್ಪೇಟಿಂದ ಬರೋತ್ ಕೇಲಿಗೆ 12 ಗಂಟೆಲಿ ಬಂದ್ರೆ 6 ಗಂಟೆ ಬರಕ್ಕಾಗಲ್ಲ. ಯಾಕೆಂದ್ರೆ ಆಟೋದನು 4 ಜನ ಹತ್ತಿದ್ರೆ ತಡಿಯಮ್ಮ ಯಾಕಮ್ಮ ಅಂತ ಹೇಳ್ಕೊಂಡು 4 ಗಂಟೆ ಆಯ್ತದೆ, 5 ಗಂಟೆ ಆಯ್ತದೆ ಇಲ್ಲಿ ಬರೋ ಅಷ್ಟೊಳಗೆ. 60 ಹಳ್ಳಿಗೆ ಹೋಗಿದೆ, ಮೊದಲು ಹೇಳಿದ್ರು ಆರತಿ ತೆಗ್ದಿದ್ದು. ಥ್ಯಾಂಕ್ಸ್ ಕಣ್ರ, ಕೈ ಪ್ರೀತಿ ಕೊಟ್ಟಿದ್ರಲ್ಲ, ನಾವ್ ಇದನ್ನ ಉಳಿಸ್ಕೊಳ್ತೀವಿ ಕೊನೆ ತನಕ. ಕರೋಟಿ ಗ್ರಾಮಸ್ಥರಲ್ಲಿ ದಯವಿಟ್ಟು ನಿಮ್ಮ ಡೈರಿ ಹತ್ರ ಒಂದು 5 ನಿಮಿಷ ಬಿಡ ಮಾಡ್ಕೊ ಬರ್ಬೇಕು. ಒಂದ್ 5 ನಿಮಿಷ ಇಲ್ಲಿ ಡೈರಿ ತಗ ಬರಕ್ಕ ಊರುಗಳ ಸೇರಿಸ್ತೀವಿ, ಒಂದ್ 5 ನಿಮಿಷ ಮಾತಾಡ್ಬೇಕಂತೆ. ಅಜಯ್ ಊರಿನ ಸಮಸ್ಯೆಗಳ ಬಗ್ಗೆ ಮೊದಲಿಗೆ ನಮ್ಮ ಮಾತು ಬೆಲೆ ಕೊಟ್ಟು ಈ ಜಾಗಕ್ಕೆ ಬಂದಂತ ಕರೋಟಿ ಗ್ರಾಮಸ್ಥರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಿಮ್ಗೆ ಧನ್ಯವಾದ. ಟಿವಿಲಿ ಒಂದು ವಿಡಿಯೋ ಹಾಕ್ತೀನಿ ಒಂದು 5 ನಿಮಿಷದ್ದು, ಅದು ನೋಡಿ ನೀವು. ಅದಾದ್ಮೇಲೆ ಏನ್ ಮಾತಾಡ್ಬೇಕು ಅನ್ಸುತ್ತೆ ನೀವು ಮಾತಾಡಿ, ಪ್ರಶ್ನೆಗಳಿದ್ರೆ ಕೇಳಿ. ಜೊತೆಗೆ ನಾನು ನಿಮ್ಮ ಮನ್ಮನೆ ಬಾಗಿಲಿಗೆ ಕರೆಯಕ್ಕೆ ಬಂದೆ ಗೊತ್ತಾ ಗಾಡಿಲಿ, ಅವಾಗ ನಾನು ನಿಮ್ಮೂರಿನ ಸಮಸ್ಯೆಗಳು ಏನೇನಿವೆ ಅಂತ ಕಣ್ಣಾರೆ ಗಮನಿಸಿದ್ದೀನಿ, ಅದನ್ನ ಹೇಳ್ತೀನಿ. ಅದನ್ನ ಮೀರಿ ನನಗೆ ಗೊತ್ತಿಲ್ಲದೇ ಇರುವಂತ ಸಮಸ್ಯೆಗಳು ಏನಾದ್ರು ಇದ್ರೆ ನೋಡಪ್ಪ ಈ ತರ ನಮ್ಮೂರ ಸಮಸ್ಯೆಗಳು ಅಂತ ಹೇಳಿ. ಹಾಕ್ಲಾ ವಿಡಿಯೋ ನಂದು ಹೆಜ್ಜೆ ನಡೆ ಮುಂದೆ ಸೇರು ಕೆಲದನ್ನ ವೀಕ್ಷಿಸಿ ನೈತಿಕ ರಾಜಕೀಯ ಫ್ರಮ್ ಕೆಆರ್ಪೇಟೆ. ಪ್ರತಿದಿನ ಬೆಳಗ್ಗೆ 7:30 ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ ಮಾತಾಡ್ಬೋದಾ? ನನ್ನ ಹೆಸರು ಬಂದು ಚಂದನ್ ಗೌಡ ಅಂತ, ಕೇರ್ಪೇಟೆ ಹತ್ರ ಊಚನಹಳ್ಳಿ ನಮ್ಮೂರು. ಈ ಎಮ್ಎಲ್ಎ ಡೈರಿ ಸಿಗುತ್ತೆ ನೋಡಿ ಮೈಸೂರಿಗೆ ಹೋಗ್ಬೇಕಂದ್ರೆ, ಅಲ್ಲಿಂದ ಎಡಕ್ಕೆ ತಕ್ಕಂಡ್ರೆ ನಮ್ಮೂರು. ವಯಸ್ಸು ಬಂದು 27. 27 ವರ್ಷದ ಒಬ್ಬ ಹುಡುಗ ಈ ಸಲ ಕೆಆರ್ಪೇಟೆಯಲ್ಲಿ ಎಮ್ಎಲ್ಎ ಚುನಾವಣೆಗೆ, ಅಂದ್ರೆ ಈಗ ನಾಳೆ ನಡೆದು ಬರುತ್ತಲ್ಲ ಈಗ ಎಲೆಕ್ಷನ್, ಅದಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. 1 ರೂಪಾಯಿ ಕಾಸು ಹಂಚುತ್ತಿಲ್ಲ, ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀನಿ, ಜನಗಳನ್ನ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ, ಅವ್ರ ಸಮಸ್ಯೆಗಳನ್ನ ಅವ್ರ ಬಾಯಲ್ಲೇ ಕೇಳ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನಾನು ನೋಡಿ ಇದೇ ಕ್ಯಾಮ್ರದಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇಡೀ ಕರ್ನಾಟಕಕ್ಕೆ ನಾಳೆ ಬೆಳಿಗ್ಗೆ ಕರೋಟಿ ಅನ್ನುವಂಥ ಒಂದು ಊರಿನ ಸಮಸ್ಯೆ ಈ ರೀತಿ ಐತೆ ಅಂತ ಹೇಳ್ತಾ ಇದ್ದೀನಿ. ಈಗ ನೀವೇನು ನೋಡಿದ್ರಲ್ಲ ವಿಡಿಯೋ, ಅದು ಕೆರ್ಪಡೆ ತಲಕಿನ 30-40 ಹಳ್ಳಿಗಳಲ್ಲಿ ಜನ ಮಾತಾಡಿರುವಂಥದ್ದು. ಸೇಮ್ ಈಗ ಹೆಂಗೆ ಬಂದು ನಿಲ್ಸಿದ್ದೀನಿ ಅದೇ ಥರ ಅವ್ರುಗಳನ್ನ ನಿಲ್ಲಿಸಿ ಮಾತಾಡಿಸಿದಂಥದ್ದು. ನೀವು ಹೇಳ್ತೀರಿ ಈಗ ಈ ಹುಡುಗ ಬಂದವನೇ ಎಲೆಕ್ಷನ್ಗೆ 27 ವಯಸ್ಸಿನವನು, ಎಂತೆಂಥವ್ರಿಗೆಲ್ಲ ಆಯ್ತಿಲ್ಲ, ವೈದ್ಯಕೀಯಲ್ಲ ಆದದ ಬಿಟ್ಟದ ಅನುಮಾನಗಳು ಇರ್ತವೆ. ಯಾಕೆಂದರೆ ಕಾಸಿದ್ರೆ ಮಾತ್ರ ಚುನಾವಣೆ ಅನ್ನುವಂಥದ್ದು ಎಲ್ಲ ಕಡೆ ಪ್ರಸಾರ ಆಗ್ಬಿಟ್ಟೈತೆ. ನಿಮ್ಮ ಹತ್ರ ಬರುವಂಥವ್ರು, ಆಲ್ರೆಡಿ ಬಂದಿರೋವಂಥವ್ರು, ಬಂದು ಹೋದಂಥವ್ರು, ಮುಂದೆ ಬರಬೇಕು ಅಂದ್ಕೊಂಡಿರೋವಂಥವ್ರು ಆಶ್ವಾಸನೆ ಕೊಡ್ಬೋದು ನಿಮ್ಗಳಿಗೆ. ನಿಮ್ಮೂರಿಗೆ ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ, ನನ್ನನ್ನು ಗೆಲ್ಸಿ ಅಂತ ಕೇಳ್ಕೊಬೋದು. ನಾನು ಅದನ್ನು ಮೀರಿ ಆಶ್ವಾಸನೆ ಯಾವುದನ್ನು ಕೊಡೋದು ಬಿಟ್ಬಿಟ್ಟು ನಾನು ಕಂಡರೆ ನೋಡಿದ್ರೆ 2 ಸಮಸ್ಯೆಗಳಲ್ಲಿ 1 ಚರಂಡಿ ಸರಿ ಇಲ್ಲ, 1 ರಸ್ತೆ ಸರಿ ಇಲ್ಲ. ಅದು ಬಿಟ್ಟು ಬೇರೆ ಏನಾರ ಸಮಸ್ಯೆ ಇದಾವಾ? ಸಮಸ್ಯೆ ಎಲ್ಲ ಇದೆ ಅಣ್ಣ. ಅಯ್ಯೋ, ಇಲ್ಲಿ ರೋಡ್ ಒಂದು ಇದೆ, ಚರಂಡಿದು ಇದೆ, ಪ್ರತಿಯೊಂದು ಮನೇಲಿ ಹೆಚ್ಚಿಗೆ ಹೆಣ್ಕೊಳಕ್ ಬಂದಿದ್ದಾರೆ ಹಿಂಗೆ ಇಲ್ಲಿ ರಾಜಕತೆ ಎಲ್ಲ.
ಇರ್ಲಿ ಇರ್ಲಿ ಕುಡಿಯಕ್ ನೀರು ಸರಿಯಾಗಿಲ್ವಾ? ಚೆನ್ನಾಗೈತಾ ಸ್ಕೂಲ್ ಮಕ್ಕಳದು? ಮಕ್ಕಳದು ಸ್ಕೂಲ್ಗೆ ಜಾಗನೇ ಇಲ್ಲ. ವಾ, ಡೈರಿಗೆ ಜಾಗನೇ ಇಲ್ಲ. ನಮ್ಮ ಊರಲ್ಲಿ ಡೈರಿ ಇದೆಯಾ? ಬಾಡಿಗೆ ಕೊಟ್ಟಿದೀವಿ, ಜಾಗ ಮೊದಲಾಗಿಲ್ಲ. ಬಾಡಿಗೆ ಕೊಟ್ಬಿಟ್ರ ಡೈರಿಗೆ? ಗೌರ್ಮೆಂಟ್ಗೆ ಬಾಡಿಗೆ ಕೊಡಂಗಾಗಿದ್ರೆ ನಿಮ್ಮ ಊರವ್ರು ಗ್ರೇಟ್. ಈಗ ಈ ಸಮಸ್ಯೆ ಹೇಳಿದ್ರಲ್ಲ ಅವ್ರ ಮೂರ್ನಾಕೀಗ, ಕನಿಷ್ಠ ಪಕ್ಷ ನನ್ ಗೆದ್ಮೇಲೆ ಒಂದ್ ಎರಡು ಮಾಡ್ಕೊಟ್ಬಿಟ್ಟು ನಿಮ್ ಜೊತೆಗಿದ್ರೆ ನೀವು ಸುಮ್ಮನಾಗಲ್ವಾ? ಅಲ್ವಾ, ನಾನು ನಿಮ್ಮ ಹತ್ರ ಓಟ್ ತಗೊಂಡ್ಬಿಟ್ಟು ಮಂತ ಅನಿಸ್ದಂಗೆ ಇಲ್ಲಿಂದ ಹೋಗ್ಬಿಟ್ಟು ತಿರ್ಗೇ ನೋಡಿಲ್ಲ ಅಂದ್ರೆ ನೀವು ಕೋಪ ಮಾಡ್ಕೋತೀರಿ, ಬೈತೀರಿ. ಆಯ್ತಾ, ನೀವು ಹೊಸಮುಖ ಆದ್ರೂ ನನಗೂ ಬೈತೀರಿ. ಎಲ್ಲ ಒದರಿಸ್ಬಿಡಾರ, ನೀನೇನ್ ಮಾಡಿ ನಡಿ ಅಂತೀರಿ. ಒಬ್ಬ ಹುಡುಗ ಬಂದವನೆ, ಆಸೆ ಆಶ್ವಾಸನೆ ಎಲ್ಲ ಕೊಡೋದ್ ಬಿಟ್ಬಿಟ್ಟು ಅಗ್ರಿಮೆಂಟ್ ಪತ್ರನ ಪ್ರತಿ ಊರ್ಗಳಿಗೂ ಕೊಡ್ತಾ ಇದೀನಿ. ನಂಗೆ ಕಾಸು ಕೊಡ್ತಿಲ್ವಲ್ಲ, ಅದಕ್ಕೆ ಪತ್ರ ಕೊಡ್ತೀನಿ. ಈ ಊರಲ್ಲಿ ಜನ ಈ ಸಮಸ್ಯೆ ಹೇಳವ್ರೆ, ನೋಡೋಣಲ್ಲ ಮಾಡದೆ. ಅದು ಬಂದಿದ್ದೀನಿ ಅಂದ್ಮೇಲೆ ಅದೇ ಮಾಡದೆ? ಏನಜೇ ಅಜಯ್, ಇಲ್ಲಿ ಕೇಳಿಲ್ಲ ಒಂದ್ ನಿಮಿಷ ಇಲ್ಲೇ? ಏ, ನಾನು ಮಾತಾಡ್ತೀನಿ ಕೇಳಜಿ, ಒಂದ್ ನಿಮಿಷ ಇಲ್ಲೇ. ಓ, ಇಲ್ಲಿ ಕೇಳಿಲ್ಲ. ಅಗ್ರಿಮೆಂಟ್ ಪತ್ರ ಗೊತ್ತು ತಾನೆ ನಿಂಗೆ? ಅಗ್ರಿಮೆಂಟ್ ಪತ್ರ ಅಂದ್ರೆ ಏನು? ಜಮೀನ್ ಗಿಮೀನ್ ಬರ್ಸ್ಕೊಳಕ್ ತಗೊಂಡ್ರೆ ಯಾವ ತಗತ್ತೀರಿ? ಚಪ್ಪಕ್ಕಾಗ್ದ ಬಂಡ್ ಪೇಪರು? ಅದೇ ತರ ನಾನು ಕೊಟ್ಬಿಡೋಗ್ತೀನಿ. ಯಾಕೆ ಗೊತ್ತಾ, ನೀವು ನಂಬಿಕೆಲ್ಲ ಮೂರಲ್ಲಿ ಮತ್ತೊಬ್ಬ ಅನ್ಕೊಂಡ್ಬಿಡ್ತೀರಿ. ಈ ಸಲ ನಾನು ಬರ್ಕೊಬಿಡೋಗ್ತೀನಿ, ನನ್ ಕೆಲ್ಸ ಕಾರ್ಯ ಮಾಡಿಸ್ಕೊಬಿಟ್ಟು ನಿಮ್ ಜೊತೆ ಕರೆಕ್ಟ್ ಆಗಿದ್ರೆ ಮುಂದೊಂದ್ ಸಲಕ್ಕೆ ನಾನು ಯಾವ ನಂಬಿಕೆ ಬೇಕಾಗಿಲ್ಲ ನಿಮ್ಗೆ. ನಮ್ಮ ಹುಡುಗನೇ ಅನ್ಕೊಂತಿರಲ್ಲ, ಅದನ್ನ ಉಳಿಸ್ಕೊಳಕ್ಕೋಸ್ಕರ ಈ ಸಲ ಪತ್ರ ಕೊಡ್ತೀನಿ. ಪತ್ರದಲ್ಲಿ ನಾನೇ ಬರೀತೀನಿ, ಈ ಊರಿನ ಜನ ಇಷ್ಟು ಕಷ್ಟಗಳವೆ ಅಂತ ಹೇಳವ್ರೆ. ಇದನ್ ಮಾಡ್ಕೊಂಡು ನಾನು ಅವ್ರ ಜೊತೆ ನಿಂತ್ಕತ್ತೀನಿ. ಅಪ್ಪಿತಪ್ಪಿ ಊರ್ ಜನ ನಾನು ಸೋಲಿಸ್ಬಿಟ್ರುವೆ, ಅವ್ರಗಳ ಕಷ್ಟ ಸುಖಕ್ಕೆ ಬಂದು ನಾನು ನಿಂತ್ಕತ್ತೀನಿ. ಏನು ಬೇಡ, ಅರ್ಥ ಆಯ್ತಾ? ಚುನಾವಣೆ ನನ್ ಕೆಲ್ಸ ಗೆದ್ಬಿಟ್ಟು ನಿಮ್ ಊರ್ ಕೆಲ್ಸ ಕಾರ್ಯ ಮಾಡ್ಕೊಡಿಲ್ಲ, ನಾನೇ ಬರ್ದಿರ್ತೀನಿ, ನಾನೇ ರಾಜೀನಾಮೆ ಕೊಡ್ತೀನಿ ಊರಲ್ಲಿ ಕೆಲ್ಸ ಕಾರ್ಯ ಮಾಡಕ್ಕಿಲ್ಲ ಅಂದ್ರೆ. ಏ, ನಾನು ಯಾವ ರಾಜೀನಾಮೆ ಕೊಟ್ಟು ಬಂದಿಲ್ಲ ಕೆಲ್ಸಕ್ಕೆ, ನಂದೇ ಸ್ವಂತ ಕೆಲ್ಸ ಮಾಡ್ಕೊತಿದ್ದೀನಿ, ಸ್ವಂತ ಕೆಲ್ಸ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಕೆಲವರಿಗೂ ನನ್ಮಾನ, ಕೆಲವರಿಗೂ ನನ್ಮಾನ. ಎಲ್ಲೋ ಹುಡುಗ ಏನೋ ಸರಿಯಾಗಿ ದುಡ್ಡು ಮಾಡ್ಕೊಂಡ್ ಬಂದಿರ್ಬೇಕು ಬೆಂಗಳೂರಿಂದ, ಬೆಂಗಳೂರಿಂದ ದುಡ್ಡು ಮಾಡ್ಕೊಂಡ್ ಬಂದ್ರಿ. ಹಿಂಗ್ಯಾ ಕ್ರಮ ಬಂದು ಮನ್ ಬಾ ಬಂದ್ರಕ್ಕ ಹಣ ಬಂದ್ರಣ ಅಂತ ಕರಿತಿದ್ದೆ. ಜೋರಾಗಿ ಅಲ್ಲಿಂದ ಅನೌನ್ಸ್ ಮಾಡ್ಬಿಟ್ಟು ಬರ್ತಾರ ಅವ್ರಿಗೊಂದ್ 500 ಹೊಡಿರಿ, ಯಾರು ಬೇಗ ಬರ್ತಾರ ಅವ್ರಿಗೆ 1000 ಅಂದ್ರೆ ಎಲ್ಲ ಬರ್ತಾರೆ ಅಂದ್ಬಿಡ್ತಿದ್ದೆ. ಏನೂ ಇಲ್ಲ. ಏನಜ್ಜೆ, ಮನೆ ಕೊಡ್ತಾವ್ರೆ? ಆಮೇಲೆ ಏನು ಸಮಸ್ಯೆ ಇಲ್ಲ ನಮ್ಮ ಊರಲ್ಲಿ. ಕುಂಟ್ರಿಗೆ ಕೂಡ್ರಿಗೆ ಎಲ್ಲವ ಕೊಡ್ತೀನಿ ಇದು ಕೊಡ್ತೀನಿ ಅಂದ್ಬಿಟ್ಟು 6 ಪೊಲೀಸ್ ಇಟ್ಕೋತಾವ್ರೆ. ಪಾಪ ನಿಮ್ಮೂರ್ ಒಂದೇ ಒಂದ್ ಸಮಸ್ಯೆ ಅಲ್ವಾ ಇದು? ಇಡೀ ತಾಲೂಕು ಸಮಸ್ಯೆ ಅಲ್ಲ ಇದು? ಬಗೆಹರಿಸೋಣ ಒಂದೊಂದಾಗಿ, ಶಕ್ತಿ ಕೊಡಿ ಜೊತೆ ನಿಂತ್ಕೊಳ್ಳಿ, ಮಾಡಣ. ಊರಿಗೆ ಸುತ್ತಾರಳ್ಳಿಗೆ ಅವ್ರ ನಂಬರ್ ಆಗ್ಬೇಕು, ನಂಬರ್ ಆಗ್ಬೇಕು, ಮಾಡ್ಬೇಕು. ನಾವೆಲ್ಲ ಶೇರ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಸಿಕ್ಕೋದು. ಯಾರು ನನ್ನ ಅಜ್ಜಿ? ಯಾರನ್ನ ಯಾರು ಬಂದು ಕೇಳ್ತಾವ್ರೆ ಅವರಿಗೆ? ಓಹೋ, ಸುಬ್ಬಿ ಹೇಳಿದ್ ನೋಡಲ್ಲ ನಂಗೆ. ಯಾರು ಬಂದು ಕೇಳ್ತಾರೆ ಅವ್ರಿಗೆಲ್ಲ ಮೆಂಬರ್ ಆಗ್ಬೇಕು ಅಂತ. ಮಾಡು ನನ್ನ ಒಂದ್ಸಲ ಮಾಡ್ಬೇಕು ಅಂತ ನಾ ಕೇಳ್ಕೊತಾ ಇರೋದು. ಆಮೇಲೆ ಇನ್ನೊಬ್ರ ಹತ್ರ ಹೋಗಿ ನೀನ್ ಕಷ್ಟ ಹೇಳ್ಕೊಳಂಗ್ ನಾನ್ ನೋಡ್ಕೋತೀನಿ. ಮಾಡು ಕಷ್ಟ ಯಾರು ನೋಡಕ್ಕಿಲ್ಲಪ್ಪ ನಿನ್ ಹತ್ರ. ಅಜ್ಜಿ ಅಜ್ಜಿ ಕಷ್ಟ ಯಾಕೆ ಯಾರು ನೋಡಕ್ಕಿಲ್ಲ ಗೊತ್ತಾ? ಕೇಳ್ತೀನಿ ಕೇಳಿಲ್ಲ, ನನ್ ಮನೆಯಿಂದ ಕಾಸು ತಂದು ಕರ್ಸ್ಕೊಂಡ್ಬಿಟ್ಟು ದುಡ್ಡು ಹಂಚ್ಕೊಂಡು ಚುನಾವಣೆಗೆ ಗೆದ್ರೆ ನಾನೇ ಕಜ್ಜಿ ಬರ್ತೀನಿ ಕಷ್ಟ ಕೇಳಕ್ಕೆ? ವಾಪಸ್ ದುಡ್ಡು ಮಾಡ್ಕೊಂಡು ಹೋಯ್ತೀನಿ, ನನ್ ಕಾಸು ಹಂಚಿಕ್ಕಿಲ್ಲ ಬಂದ್ಬಿಟ್ಟು ಜೊತೆ ನಿಂತ್ಕೋತೀನಿ. ಕಣಜೆ ಕೊಳ್ಪಟ್ಟಿ ಇಟ್ಕೊಂಡ್ ಕೇಳು, ಬಾರೋ ಮಗ್ನೇ ಕೆಲಸ ಮಾಡಿಸೋ ಅಂತ ನಾನ್ ಬಂದ್ ನಿಂತ್ಕೋತೀನಿ. ಯಾಕೆ ಹೇಳೋ, ನನ್ ಕಾಸು ಕಂಟಿರಲ್ಲ ನಿಂಗೆ. ನೀಯತ್ತಾಗ ಬಂದು ನೋಡಿ ಕೇಳ್ತಿದ್ರೆ ನೀಯತ್ತಾಗ ನೀನ್ ಹಾಕಿರ್ತೀಯ, ಅದನ್ನ ಉಳಿಸ್ಕೊಬೇಕಾ ಬೇಡವಾ? 27 ವಯಸ್ಸಿಗೆ ಗೆದ್ಬಿಟ್ಟು ಓಡಾಡೈತಿನ ಕಾಸು ಮಾಡ್ಕೊಳಕ್ಕೆ ಅಲ್ವಾ? ಮುಂದಕ್ ಬೇಕಲ್ವಾ ನಿನ್ಗೆ? ನಾನ್ ನಿಂಗ್ ಬೇಕಲ್ವಾ ಮುಂದಕ್ಕೆ? ಅಲ್ವಾ, ನಾನು ಹೋಯ್ತೀನಿ, ನೀನು ಹೋಯ್ತಿ, ಎಲ್ಲರೂ ಹೋಯ್ತಾರೆ. ಕೆಲ್ಸ ಕಾರ್ಯ ಮಾಡ್ಕೊಬಿಟ್ಟು ಜನಗಳ ಪ್ರೀತಿ ಗಳಿಸ್ತಿಲ್ಲ, ಅದೊಂದೇ ಕೊನೆ ತನಕ ಉಳ್ಕೊಳ್ಳೋದು. ಏನೋ ಬಂದವನೇ ಒಬ್ಬ ಚಿಕ್ಕ ಇದ ಅನ್ಕೊಂಡು ನೀನು ಹೆಂಗಂತಿ ನೋಡು. ಮೆಂಬರ್ ಆಗ್ಬೇಕು ಅನ್ಕೊಂಡ್ ಬಂದವ್ರೆ ಅವ್ರಿಗೆ ಹಾಕಿ ಇಲ್ಲ, ನೀವೆಲ್ಲ ಶಕ್ತಿ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ನಿಮ್ಗಳ ಕಷ್ಟ ಅಂತ ಬಂದಾಗ ಒಂದ್ ಫೋನ್ ನಂಬರ್ ಕೊಡ್ತೀನಿ, ಫೋನ್ ಮಾಡಿ ನಾನು ಬರ್ತೀನಿ. ಶಕ್ತಿ ಮುಂದೆ ಕೊಡ್ತೀಯ, ಮಕ್ಕಳಿಗೆ ಬೆಳವಣಿಗೆ ಆಗ್ಲಿ, ಮಾಡೋಣ ಮಾಡೋಣ ಅಂತ. ಇಲ್ಲ, ನಾನು ಕೇಳ್ಕೊಳ್ಳೋದು ಇಷ್ಟೇನೆ. ಪ್ರತಿ ಊರಿಗೆ ಹೋದಾಗ ಒಂದು ಹೊಸ ಮುಖ ಬಂದ್ಬಿಟ್ಟು ನಿಮ್ಮ ಹತ್ರ ಓಟ್ ಹಾಕಿ ಅಂದ್ರೆ ನಿಮ್ಗೊಂದ್ ಸ್ವಲ್ಪ ಗೊಂದಲ ಆಯ್ತದೆ. ಯಾರೋ ಬಂದ್ ಹಿಂಗ್ ಕೇಳ್ತದ ಅಂತ. ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಊರಿಗೆ ಯಾವಾಗ್ಲಾರು ಬಂದಾಗ ನಗ್ನಗ್ತ ಮಾತಾಡ್ಸಿ, ಇನ್ನೇನು ಬೇಡ.
ಯಾವ್ದು ನಮ್ಮ ಇದು ತರನೇ ಐತೆ ಅನ್ಕೊಂಡು ಮನೆಗೆ ಕರೆದು ಬಿಡೋ ಗ್ಲಾಸ್ ನೀರು ಕುಡಿ. ಕೊನೆಗೂ ಬಂದಲ್ಲ ಸೊಂಪ್ಲಲ್ಲಿದ್ದಲ್ಲಿ ನೋಡು ಅಯ್ಯೋ ಅಜಯ್ ಅವ್ರು ಅವ್ರು ಗೆದ್ದಿರೋರು ಪದ್ದಿರೋಲ್ಲ ಬಿಟಾಕೋ. ಯಾರೋ ಒಬ್ಬ ಹೊಸಬ ಬಂದವನೆ ಏನೋ ಆಸೆಗಳು ಇಟ್ಕೊಂಡ್ ಬಂದಿದ್ದೀನಿ. ನಾನು ಯಾಕೆ ಬಂದಿದ್ದೀನಿ ಗೊತ್ತಜ್ಜೆ, ಇರೋ ಸತ್ಯ ಹೇಳ್ತೀನಿ ಕೇಳು. ನಾನು ಕೇರ್ಪಡೆಯಲ್ಲಿ ಪಟ್ಟ ಕಡಿಸ್ಕೋಬೇಕು ಅನ್ಕೊಂಡು ಬಂದಿಲ್ಲ. ಇಲ್ಲಿ ನಿಂತವ್ರಲ್ಲಿ ಎಷ್ಟೋ ಜನ ಇಲ್ಲಿ ಇವರೆಲ್ಲರಿಗೂ ಆಸೆ ಐತೆ, ನಾನು ರಾಜಕೀಯ ಮಾಡಬೇಕು, ನಾನು ಮೆಂಬರ್ ಆಗಬೇಕು, ನಾನು ರಾಜಕೀಯಕ್ಕೆ ಅಲ್ಲಿ ಹೋಗ್ಬೇಕು ಇಲ್ಲಿ ಗೆಲ್ಲಬೇಕು ಅಂತ. ಎಲ್ಲರ ಹತ್ರನೂ ರೊಕ್ಕ ಇಲ್ಲ ಏನಣ್ಣ ಮಾತಾಡಕ್ ಹೋಗ್ಬಾರ್ದು, ಇರೋ ವಿಚಾರ ಮಾತಾಡ್ಬೇಕು ಪಾಪ ಅವರು. ಯಾಕೆ ಪಾಪ ಕೇಳ್ತಾ ಇರೋದಕ್ಕೆ ಉತ್ತರ ಕೊಡ್ಬೇಕು ನಾವು. ಅಲ್ಲಲ್ಲ ಎಲ್ರಿಗೂ ಆಸೆ ಐತೆ. ನಾನು ಯಾಕೆ ಬಂದು ನಿಂತಿದ್ದೀನಿ ಅಂದರೆ ಒಂದ್ಸಲ ದುಡ್ಡು ಹಂಚದೆ ಇದ್ರೂ ಚುನಾವಣೆಯಲ್ಲಿ ಗೆಲ್ಬೋದ್ಕೊಂಡು ಹುಡುಗ ತೋರಿಸ್ಕೊಟ್ಟ ಅಂತ ನನ್ನ ಜನ ಮುಂದಕ್ಕೆ ಬರ್ತಾರೆ ಧೈರ್ಯದಿಂದ. ಅದನ್ನ ಒಂದ್ಸಲ ಹುಟ್ಟಾಕೋಣ ಅನ್ಕೊಂಡು ಬಂದಿದ್ದೀನಿ. ಎಲ್ಲದಕ್ಕೂ ಜೊತೆಯಾಗಿ ನಿಂತ್ಕೊಬೇಕಾದ್ರೆ ಇವರೇ ತಾನೇ. ಇವತ್ತು ಕರೋಟಿ ಬದಲಾಗಬೇಕು ಅಂದ್ರೆ ಯಾರೋ ಒಬ್ರು ಬಂದು ನಿಂತ್ಕೊಂಡ್ರೆ ಬದಲಾಯ್ತದ ಕರೋಟಿ? ಊರಿನ ಜನ ಎಲ್ಲ ಸೇರಿದ್ರೆ ಯಾಕಾಗಲ್ಲ? ಕೇರ್ಪಡೆ ಬದಲಾಗಬೇಕು ನಾನು ಒಬ್ಬನಿಂದ ಆಗಲ್ವಲ್ಲ. ಸುತ್ತಮುತ್ತ ಹಳ್ಳಿಯವರೆಲ್ಲ ಜೊತೆಯಾಗಾದ್ರೆ ಊರು ಬದಲಾಗುತ್ತೆ, ಜನನು ಬದಲಾಗುತ್ತಾರೆ. ನಾವು ಅಂದ್ಕೊಂಡಂಗೆ ನಮ್ಮ ಕೇರ್ಪಡೆ ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇರ್ತೀವಿ. ಇಷ್ಟೇನೇನಿಲ್ಲ, ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ. ನಂದು ಅಂತ ಒಂದು ಕಾರ್ಡ್ ಇರ್ತದೆ, ಅಲ್ಲಿ ಮೊಬೈಲ್ ನಂಬರ್ ಇರ್ತದೆ, ಕ್ಯಾಲೆಂಡರ್ ಮೇಲೆ ಬರ್ಕೊಳ್ಳಿ. ನೀವೆಲ್ಲ ವಯಸ್ಸಾದವರು ಫೋನ್ ಮಾಡಿ ಯಾರಾದ್ರೂ ಹುಡುಗರ ಹತ್ರ, ಅಪ್ಪ ಹಿಂಗೆ ಸಮಸ್ಯೆ ಐತೆ ಬರಪ್ಪ ಅಂತ ನಾನು ಬರ್ತೀನಿ. ಆಯ್ತಾ? ಎಲೆಕ್ಷನ್ ಗೆದ್ರಲ್ಲ ನಾನು ಸೋತ್ರ ಬರ್ತೀನಿ, ಫೋನ್ ಮಾಡು. ಮೆಂಬರ್ ಆಗಿರಕ್ಕಿಲ್ಲ ಅವಾಗ, ನಾನು ಮೆಂಬರ್ ಆಗಿರಕ್ಕಿಲ್ಲ, ನಿಮ್ಮ ಮನೆಗೊಬ್ಬ ಮೆಂಬರ್ ಆಗಿರ್ತೀನಿ ನಾನು ಅವಾಗ. ಆಯ್ತಾ? ಏನಿಲ್ವ ಮಾತುಗಳು,